ಇಸಿನಿಗೆ ಸಂದರ್ಭದಲ್ಲಿ ರಾಮುಲು ಪಿಎ ರಾಜಣ್ಣ ಡೀಲಿಂಗ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಪಿಎ ರಾಜಣ್ಣ ಪರವಾಗಿ ಸಚಿವ ಯೋಗೇಶ್ವರ್ ಬ್ಯಾಟ್ ಬೀಸಿದ ದೂರು ಕೊಡುವಂತಹ ಅಗತ್ಯ ಇರಲಿಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಕರೆದು ಹೇಳಬಹುದಿತ್ತು ಈ ರೀತಿ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸಿಪಿ ಯೋಗೇಶ್ವರ್ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸಿರುವಂತಹ ಸಿಪಿವೈ ರಾಜಣ್ಣ ವಿರುದ್ಧ ದೂರು ಕೊಡುವಂತಹ ಅಗತ್ಯ ಇರಲಿಲ್ಲ ಅಂದ್ರು ಅವರನ್ನ ಕರೆದು ಹೇಳಬಹುದಿತ್ತು ಅನ್ನೋದು ಸಿಪಿವೈ ಅಭಿಪ್ರಾಯ ನಿಮಗೂ ಗೊತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಹೇಳಿ ನಾನು ಅದನ್ನ ಸರಿ ತಪ್ಪು ಅಂತ ವಿಮರ್ಶೆ ಮಾಡೋಕೆ ಹೋಗೋದಿಲ್ಲ ಬಹಳ ಚರ್ಚೆ ಆಗ್ತಾ ಇದೆ ಇದು ಅದನ್ನ ನಾನು ಕೂಡ ಒಪ್ಪುವುದಿಲ್ಲ ನಾನು ಅವರನ್ನ ಕರೆದು ಹೇಳಬಹುದಾಗಿತ್ತು ಅಥವಾ ಕೇಳಬಹುದಾಗಿತ್ತು ಅವರನ್ನ ಗೊತ್ತಿಲ್ಲ ಯಾಕೆ ಏನು ಅಂತ ನಾನು ಅದು ಬಹಳ ಕಾಂಟ್ರವರ್ಸಿ ಆಗೋಗುತ್ತೆ ನಾನು ಮಾತಾಡೋಕೆ ಹೋಗಲ್ಲ ನಿಮಗೂ ಗೊತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಹೇಳಿ ನಾನು ಅದನ್ನ ಸರಿ ತಪ್ಪು ಅಂತ ವಿಮರ್ಶೆ ಮಾಡೋಕೆ ಹೋಗೋದಿಲ್ಲ ಬಹಳ ಚರ್ಚೆ ಆಗ್ತಾ ಇದೆ ಇದು ಅದನ್ನ ನಾನು ಕೂಡ ಒಪ್ಪುವುದಿಲ್ಲ ನಾನು ಅವರನ್ನ ಕರೆದು ಹೇಳಬಹುದಾಗಿತ್ತು ಅಥವಾ ಕೇಳಬಹುದಾಗಿತ್ತು ಅವರನ್ನ ಗೊತ್ತಿಲ್ಲ ಯಾಕೆ ಏನು ಅಂತ ನಾನು ಅದು ಬಹಳ ಕಾಂಟ್ರವರ್ಸಿ ಆಗೋಗುತ್ತೆ ನಾನು ಮಾತಾಡೋಕೆ ಹೋಗಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.